ದೇಶ ಒಂದೇ ಭಾರತ ಜಾತಿ ಒಂದೇ ಭಾರತೀಯ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶಿವನಗೌಡ ಬಿರದಾರ್ ನಾನು ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನವನು ನಾನು ದ್ವಿತೀಯ ಪಿಯುಸಿ ವರ್ಷದ ವಿದ್ಯಾರ್ಥಿಯಾಗಿದ್ದು ಶ್ರೀ ಸಂಗಮೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದೇನೆ ಎಲ್ಲ ನನ್ನ ದೇಶ ಬಾಂಧವರಿಗೆ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಸ್ನೇಹಿತರೆ 75 ವರ್ಷಗಳಿಂದಲೂ ಭಾರತೀಯರಾದಂತಹ ನಾವುಗಳು ಯಾವುದೇ ಕೊರತೆ ಇಲ್ಲದೆ ಅತ್ಯಂತ ಸ್ವತಂತ್ರವಾಗಿ ನಮ್ಮ ಜೀವನವನ್ನು ಸಾಗಿಸ್ತಾ ಬಂದಿದ್ದೇವೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣವೇ ನಮ್ಮ ದೇಶ ಸ್ವತಂತ್ರವಾಗಿರೋದರಿಂದ ಸ್ನೇಹಿತರೆ ಅನೇಕ ವ್ಯಕ್ತಿಗಳು ಅನೇಕ ಕಡೆ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ನಮ್ಮ ದೇಶಕ್ಕೆ ಬ್ರಿಟಿಷರು ಆಗಸ್ಟ್ 14 ಮಧ್ಯರಾತ್ರಿ 12 ಗಂಟೆಗೆ ಸ್ವತಂತ್ರವನ್ನು ಕೊಟ್ಟರು ಅಂತ ಹೇಳಿ ಸ್ನೇಹಿತರೆ ಈ ಒಂದು ವಾಕ್ಯಕ್ಕೆ ನಾನು ಶುದ್ಧ ಸುಳ್ಳೆಂದಲೆ ಹೇಳುತ್ತೇನೆ ಯಾಕೆಂದರೆ ಏನಾದರೂ ಬ್ರಿಟಿಷರು ನಮ್ಮ ಭಾರತಕ್ಕೆ ತಾವಾಗಿ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಭಾರತೀಯರನ್ನು ತಾವಾಗಿ ಸ್ವತಂತ್ರ ಮಾಡಿದರೆಂದ್ರೆ ಆಗಿನ ಒಂದು ಸಮಯದಲ್ಲಿ ನಮ್ಮ ಭಾರತೀಯರ ಬಲಿದಾನಗಳು ಹೇಗಾದವು ಆಗಿನ ಸಮಯದಲ್ಲಿ ಹೋರಾಡಿದಂತ ವ್ಯಕ್ತಿಗಳನ್ನು ಮಹಾನ್ ವ್ಯಕ್ತಿಗಳು ತ್ಯಾಗಿಗಳು ಅಂತ ಹೀಗೆ ಕರೆಯಲು ಸಾಧ್ಯವಾಯಿತು ಸ್ನೇಹಿತರೆ ನಮ್ಮ ಯೋಚನೆ ಬರುತ್ತದೆ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಬ್ರಿಟಿಷರು ತಮ್ಮ ಏಳಿಗೆಗಾಗಿ ನಮ್ಮ ಭಾರತೀಯರನ್ನ ನಮ್ಮ ಭಾರತ ದೇಶವನ್ನ ತಮ್ಮ ಮನಸ್ಸಿಗೆ ಬಂದ ಹಾಗೆ ಆಳುತ್ತಿರೋದನ್ನ ಕಂಡು ನಮ್ಮ ಅನೇಕ ಭಾರತೀಯರು ಸುಮ್ಮನೆ ಕೂರಲಿಲ್ಲ ತಮ್ಮ ಎಲ್ಲ ಒಂದು ಜೀವನವನ್ನ ತ್ಯಾಗ ಮಾಡಿ ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿ ಮುಂದಿನ ಭಾರತೀಯ ಬಳಿಗೆವು ಅತ್ಯಂತ ನೆಮ್ಮದಿಯಿಂದ ಸ್ವತಂತ್ರವಾಗಿ ಉಸಿರಾಡಲೆಂದು ತಮ್ಮ ಜೀವವನ್ನೇ ತ್ಯಾಗ ಮಾಡಿದಂತಹ ವ್ಯಕ್ತಿಗಳು ಇದ್ದಾರೆ ಸ್ನೇಹಿತರೆ ಅಂತಹ ವ್ಯಕ್ತಿಗಳ ಪಟ್ಟಿಯಲ್ಲಿ ತನ್ನದೊಂದು ಹೆಸರನ್ನ ಬರೆದಿಟ್ಟು ಹೋಗಿರುವಂತಹ ವ್ಯಕ್ತಿ ಮಹಾನ್ ಚೇತನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಬಾಂಬರ್ ಎಂದೇ ಖ್ಯಾತಿ ಪಡೆದಿರುವಂತಹ ವ್ಯಕ್ತಿ ಖುದಿರಾಮ್ ಬೋಸ್ ಖುದಿರಾಮ್ ಬೋಸ್ ರವರು ಒಂದಿನ ಅಂದ್ರೆ 7 ಅಥವಾ 8 ವರ್ಷದ ವ್ಯಕ್ತಿ ಇದ್ದಾಗ ಒಂದಿನ ದೇವಸ್ಥಾನಕ್ಕೆ ಹೋಗಿರ್ತಾರಂತೆ ಆಗ ಅಲ್ಲಿ ದೇವಸ್ಥಾನದ ಎದುರುಗಡೆ ಹಾಸಿಗೆ ಇಲ್ಲದೆ ಮಲಗಿರುವಂತಹ ಅನೇಕ ವ್ಯಕ್ತಿಗಳನ್ನು ನೋಡಿ ಅಲ್ಲಿದ್ದ ಒಬ್ಬನಿಗೆ ಕೇಳ್ತಾರಂತೆ ಯಾಕೆ ಇವರೆಲ್ಲ ಈ ರೀತಿಯಾಗಿ ಮಲಗಿದ್ದಾರೆ ಅಂತ ಆಗ ಆ ವ್ಯಕ್ತಿ ಬರ್ತಾನಂತೆ ಇವರೆಲ್ಲರೂ ಒಂದಿಲ್ಲೊಂದು ರೀತಿಯ ಅಸಾಧ್ಯ ರೋಗದಿಂದ ನರಳುತ್ತಿದ್ದಾರೆ ಇಲ್ಲಿಗೆ ಹರಕೆ ಹೊತ್ತುಕೊಂಡು ಬಂದು ಇಲ್ಲಿ ಆಹಾರ ನೀರು ಯಾವುದೋ ಇಲ್ಲದೆ ಮಲಗಿದ್ದಾರೆ ಅವರಿಗೆ ದೇವರು ಕನಸಿನಲ್ಲಿ ದರ್ಶನ ಕೊಟ್ಟು ಕಾಯಿಲೆ ವಾಸಿ ಮಾಡುವ ಭರವಸೆ ನೀಡಿದ ಮೇಲೆ ಎದ್ದು ಹೋಗ್ತಾರೆ ಅಂತ ಹೇಳ್ತಾರೆ ಆಗ ಖುದಿರಾಮ್ ಬೋಸ್ ರವರು ಇವರ ಹಾಗೆ ನಾನು ಕೂಡ ಅನ್ನ ನೀರು ಬಿಟ್ಟು ನೆಲದ ಮೇಲೆ ಮಲಗಲಿಕ್ಕಿದೆ ಅಂತ ಆಗ ಆ ವ್ಯಕ್ತಿ ಕಸಕನನ್ನು ಕೇಳ್ತಂತೆ ನಿನಗೆ ಅವಾಂತ ರೋಗ ಬಡಿದೆಯಪ್ಪ ಅಂತ ಕೇಳ್ತಂತೆ ನೋಡಿ ಸ್ನೇಹಿತರೆ ನಮ್ಮ ಭಾರತದಲ್ಲಿ ನಮ್ಮ ಭಾರತೀಯರ ಒಂದು ಜನರಲ್ಲಿ ಒಂದು ಹುಟ್ಟಿನಿಂದ ಬಂದಂತ ಗುಣ ಇದೆ ಅದು ಯಾವುದಂದ್ರೆ ಏನಾದರೂ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮ ಬಳಿ ತನ್ನ ಒಂದು ಯಶಸ್ಸಿನ ಒಂದು ಹಾದಿಯನ್ನ ಹೇಳಿದರೆ ನಾನು ಈ ರೀತಿಯಾಗಿ ಒಂದು ಯಶಸ್ಸನ್ನ ಮಾಡಬೇಕೆಂದಿದ್ದೇನೆ ನಾನು ಈ ರೀತಿಯಾಗಿ ಒಂದು ಸಾಧನೆಯನ್ನ ಮಾಡಬೇಕೆಂದಿದ್ದೇನೆ ಏನಾದರೂ ಒಂದು ಹೇಳಿದ್ರೆ ನಮ್ಮಲ್ಲಿ ಮೊಟ್ಟ ಮೊದಲಿಗೆ ಆ ವ್ಯಕ್ತಿಗೆ ಮಾಡುವ ಒಂದು ಕೆಲಸ ಏನಂದ್ರೆ ಅವನನ್ನ ಹೀಯಾಳಿಸುವ ಕೆಲಸ ಅದೇ ರೀತಿಯಾಗಿ ಖುದಿರಾಮ್ ಬೋಸ್ ರವರಿಗೂ ಕೂಡ ಆ ವ್ಯಕ್ತಿ ಅದೇ ರೀತಿಯಾಗಿ ಮಾಡಿದ್ರು ಆಗ ಖುದಿರಾಮ್ ಬೋಸ್ ರವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ನಗುತ್ತಲೇ ಹೇಳ್ತಾರಂತೆ ಏನು ದಾಸಕ್ಕಿಂತಲೂ ದೊಡ್ಡ ರೋಗ ನಾನಾದರೂ ಅದನ್ನೇ ದೂರ ಮಾಡಬೇಕಾಗಿದೆ ಅಂತ ಹೇಳ್ತಾರಂತೆ ಆದರೆ ಖುದಿರಾಮ್ ಬೋಸ್ ರವರಿಗೆ ಒಂದು ಚಿಂತೆ ಕಂಡ್ರಿ ಏನಂದ್ರೆ ನಾನು ಇಷ್ಟೆಲ್ಲ ಆಸೆಯನ್ನು ಹೊತ್ಕೊಂಡಿದ್ದೇನೆ ಇದನ್ನ ಯಶಸ್ಸಿನ ಹಾದಿಗೆ ಯಶಸ್ವಿಯಾಗಿ ಸಾಗಿಸುವುದು ಹೇಗೆ ಅಂತ ಒಂದು ಯೋಚನೆಯನ್ನು ಮಾಡ್ತಾರಂತೆ ಈ ಯೋಚನೆಯನ್ನ ಮಾಡಿದ ಮರುದಿನವೇ ಖುದಿರಾಮ್ ಬೋಸ್ ರವರು ಏನ್ ಮಾಡ್ತಾರಂತೆ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರ್ತಾರಲ್ಲ ಅಂತ ವ್ಯಕ್ತಿಗಳ ಜೊತೆಗೂಡಿ ಏನ್ ಮಾಡ್ತಾರಂದ್ರೆ ಈ ಖುದಿರಾಮ್ ಬೋಸ್ ರವರು ತಮ್ಮದೊಂದು ಕೈಯನ್ನು ಜೋಡಿಸಿ ಭಾರತೀಯರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಿರ್ತಾರೆ ನಂತರ ಇದೇ ಒಂದು ಸಮಯದಲ್ಲಿ ಅನೇಕ ವೀರರು ಬ್ರಿಟಿಷರನ್ನ ಹೇಗಾದರೂ ಮಾಡಿ ಸೋಲಿಸಿ ನಮ್ಮ ದೇಶದಿಂದ ಹೊರಹಾಕಬೇಕು ಅಂತ ಅನೇಕ ವೀರರು ಅಂದುಕೊಂಡಿರುತ್ತಾರೆ ಇದನ್ನೆಲ್ಲ ಅಂದುಕೊಂಡಂತಹ ವೀರಾದಿ ವೀರರು ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರದ ಹೋರಾಟವನ್ನೇ ಮಾಡಲು ಸಿದ್ಧರಾಗ್ತಾರೆ ಈ ಶಸ್ತ್ರಾಸ್ತ್ರ ಹೋರಾಟವನ್ನ ಮಾಡುತ್ತಿರುವಾಗ ನಮ್ಮ ವೀರಾದಿ ವೀರರು ನಮ್ಮ ಭಾರತೀಯರು ಹೀನಾಯವಾದಂತಹ ಒಂದು ಸೋಲನ್ನು ಕಾಣ್ತಾರೆ ಆಗ ನಮ್ಮ ಅನೇಕ ಮಹಾನ್ ವ್ಯಕ್ತಿಗಳು ಯಾಕೆ ಅನೇಕ ವೀರಾದಿ ವೀರರು ಅನೇಕ ಶಕ್ತಿ ಇದ್ದರೂ ಕೂಡ ನಾವು ಬ್ರಿಟಿಷರನ್ನು ಸೋಲಿಸಲು ಆಗಲಿಲ್ಲ ಅಂತ ಒಮ್ಮೆ ಯೋಚನೆ ಮಾಡಿದಾಗ ಗೊತ್ತಾಗುತ್ತಂತೆ ಇದೆಲ್ಲ ನಮ್ಮ ದೇಶದ್ರೋಹಿಗಳಿಂದಲೇ ಅಂತ ಇದನ್ನ ತಿಳಿದುಕೊಂಡ ನಮ್ಮ ಅನೇಕ ಮಹಾನ್ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮದೇ ಒಂದು ಸ್ವತಃ ರಚಿಸಿರುವಂತಹ ಒಂದು ಮಂತ್ರ ಒಂದು ದಿವ್ಯ ಮಂತ್ರಗಳನ್ನು ಮತ್ತು ಅನೇಕ ಘೋಷಣೆಗಳನ್ನು ಸಾರಲು ಪ್ರಾರಂಭ ಮಾಡ್ತಾರೆ ಅಂತಹ ಒಂದು ಮಂತ್ರಗಳಲ್ಲಿ ಏನಾದರೂ ಭಾರತೀಯರಿಗೆ ಅತ್ಯಂತ ಮನಮುಟ್ಟುವಂತೆ ಒಂದು ಮಂತ್ರ ಭಾರತೀಯರಿಗೆ ಅತ್ಯಂತ
ಹೆಚ್ಚು ಮನ ಮುಟ್ಟಿದಂತ ಒಂದು ಯಾವ್ದಾದ್ರೂ ಒಂದು ಮಂತ್ರ ಇದ್ರೆ ಅದೇ ವಂದೇ ಮಾತರಂ ಮಂತ್ರ. ಆಗಿನ ಒಂದು ಸಮಯದಲ್ಲಿ ಈ ವಂದೇ ಮಾತರಂ ಮಂತ್ರ ಈ ಭಾರತೀಯರಿಗೆ ಯಾವ ರೀತಿಯಾಗಿ ಅವರ ಮೇಲೆ ಪ್ರಭಾವ ಬೀರಿತ್ತಂದ್ರೆ, ಅನೇಕ ಭಾರತೀಯರು ಯಾರು ಯಾವ ಒಂದು ಭಾರತೀಯರು ಈ ಬ್ರಿಟಿಷರ ಒಂದು ಕಾಸಿಗೆ ಎಂಜ ಚೊಲ್ಲನ್ನ ಸುರಿಸ್ತಾ ಇದ್ರಲ್ಲ, ಅವರಲ್ಲಿ ಅನೇಕ ಭಾರತೀಯರು ಕೂಡ ಈ ಬ್ರಿಟಿಷರ ವಿರುದ್ಧ ಹೋರಾಡಲು ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೈ ಜೋಡಿಸ್ತಾರಂತೆ. ಆ ಒಂದು ರೀತಿಯಲ್ಲಿ ಆ ಮಂತ್ರ ಅವರ ಮೇಲೆ ಪ್ರಭಾವ ಬೀರಿತಕ್ಕಂಥ ನಂತರ ಈ ಬ್ರಿಟಿಷರಿಗೆ ಈ ಸಂಗತಿಯನ್ನು ತಿಳಿದು ಕೂಡಲೇ ಈ ದೇಶದೆಲ್ಲೆಡೆ ಹರಡುತ್ತಿರುವುದನ್ನು ಕಂಡ ಕೂಡಲೇ ಬ್ರಿಟಿಷರು ಏನ್ ಮಾಡ್ತಾರಂದ್ರೆ ಈ ವಂದೇ ಮಾತರಂ ಮಂತ್ರವನ್ನು ರಾಜದ್ರೋಹದ ಅಪಾದನ್ನು ಹೊರಿಸಿ ನ್ಯಾಯಾಲಯಕ್ಕೆ ಇಡ್ತಾರೆ. ಇದೇ ಒಂದು ಸಮಯದಲ್ಲಿ ಅನೇಕ ಭಾರತೀಯರು ಅಲ್ಲಿ ಒಳಗೆ ವಿಚಾರಣೆ ಮಾಡುತ್ತಿರುವಾಗ ಶಾಂತಯುತವಾಗಿ ಬರೀ ಶಾಂತಯುತವಾಗಿ ನಿಂತಿರ್ತಾರೆ ಹೊರತು ನಮ್ಮ ಭಾರತೀಯರು ಯಾವುದೇ ರೀತಿಯಾಗಿ ಘೋಷಣೆಯನ್ನು ಕೂಗ್ತಾ ಇರಲಿಲ್ಲ, ಯಾವುದೇ ರೀತಿಯಾಗಿ ಬ್ರಿಟಿಷರ ವಿರುದ್ಧ ಮಂತ್ರವನ್ನು ಸಾರ್ತಾ ಇರಲಿಲ್ಲ. ಬರೀ ಸುಮ್ಮನೆ ನಿಂತಂತಹ ಭಾರತೀಯರಿಗೆ ಕ್ರೂರಿ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಹೊಡಿತಾ ಇರ್ತಾರೆ. ಇದನ್ನು ಈ ಒಂದು ಆಗು ಹೋಗುಗಳನ್ನು ದೂರದಿಂದ ನಿಂತುಕೊಂಡು ನೋಡುತ್ತಿರುವಂತಹ 15 ವರ್ಷದ ಬಾಲಕ ಸುಶೀಲ್ ಕುಮಾರ್ ಸೇನ್ ಬಂದು ಆ ಅಧಿಕಾರಿಗಳಿಗೆ ತಿಳಿತಾನಂತೆ. ಆಗ ಅಧಿಕಾರಿಗಳು, ಯಾರು ನೀನು ತೊಲಗಾಚೆ ಎಂದು ಅವರನ್ನು ತಳತಾರಂತೆ, ಯಾರು ಸುಶೀಲ್ ಕುಮಾರ್ ಸೇನ್ರನ್ನು ತಳತಾರಂತೆ. ಆಗ ಸುಶೀಲ್ ಕುಮಾರ್ ಸೇನ್ ಅಂಜದನೆ ಏನು ಮಾಡ್ತಾನಂತೆ, ಬಿದ್ದಿದ್ದು ಗೊತ್ತಾಗಬಾರದ್ರಿ, ಆ ರೀತಿಯಾಗಿ ಎದ್ದು ನಿಂತು ಆ ತಳ್ಳಿದ ಬ್ರಿಟಿಷ್ ಅಧಿಕಾರಿಯ ಮುಖದ ಮೇಲೆ ರಕ್ತ ಬರುವ ಹಾಗೆ ಹೊಡಿತಾರಂತೆ. ಇದನ್ನ ನೋಡಿದಂತ ಬ್ರಿಟಿಷ್ ಅಧಿಕಾರಿಗಳು ಅವರನ್ನು ಕೂಡ ಸೆರೆಮನೆಗೆ ಹಾಕಿ ನ್ಯಾಯಾಲಯಕ್ಕೆ ಇಳಿತಾರೆ. ಆದರೆ ಆ ನ್ಯಾಯಾಲಯದಲ್ಲಿರುವ ನ್ಯಾಯಾಧೀಶ ಅತ್ಯಂತ ಕ್ರೂರಿಕಂಡ್ರಿ, 15 ವರ್ಷದ ಬಾಲಕ ಎನ್ನುವ ಒಂದು ಒಬ್ಬ ಬಾಲಕ ಎನ್ನುವ ಒಂದು ಎನ್ನುವುದನ್ನು ನೋಡದೇನೆ ಅವನನ್ನು 15 ಚಡಿಯೇಟಿನ ಶಿಕ್ಷೆಯನ್ನು ವಿಧಿಸ್ತಾರಂತೆ. ಸುಶೀಲ್ ಕುಮಾರ್ ಸೇನನ್ನು ಕೂಡ ಇದಕ್ಕೆ ಅಂಜದನ್ನೇ ತಪ್ಪಾಯಿತು ಅಂತ ಬೇಡಿಕೊಳ್ಳಲ್ರಿ, ವಂದೇ ಮಾತರಂ ಘೋಷಣೆಯನ್ನು ಸಾರಿ ಸಾರಿ ಕೂಗಿ ಆ ಶಿಕ್ಷೆಯನ್ನು ಅನುಭವಿಸ್ತಾನೆ. ನಂತರ ಈ ಒಂದು ಶಿಕ್ಷೆಯನ್ನು ಕೊಟ್ಟಂತಹ ಕಿಂಗ್ಸ್ಫರ್ಡ್ ಮೇಲೆ ಅನೇಕ ಕ್ರಾಂತಿಕಾರಿಗಳು ಬಹಳ ರೊಚ್ಚಿಗಿರ್ತಾರೆ. ಅದರಲ್ಲಿ ಜುಗಾಂತರ ಗುಂಪಿಗೆ ಕ್ರಾಂತಿಕಾರಿಗಳು ಏನು ಮಾಡ್ತಾರೆ ಅಂದರೆ ಗುಂಪು ಸೇರಿ ಹೇಗಾದರೂ ಮಾಡಿ ಆ ಕಿಂಗ್ಸ್ಫರ್ಡ್ನ ಸಾಯಿ ಹೊಡಿಬೇಕಂತ ಹೇಳಿ ಅವನನ್ನು ಯಮನ ಪಾದಕ್ಕೆ ಸೇರಿಸಲೇಬೇಕೆಂಬ ಒಂದು ಬೇಕಂತ ಹೇಳಿ ಏನು ಮಾಡ್ತಾರೆ ಅಂದರೆ ತೀರ್ಮಾನ ಮಾಡ್ತಾರೆ. ನಂತರ ಆ ಒಂದು ಜುಗಾಂತರ ಗುಂಪಿಗೆ ಸೇರಿದ ನಾಯಕನ ಒಂದು ದೃಷ್ಟಿ ಈ ಮೂಲೆಯಲ್ಲಿ ಕುಳಿತಿರುವಂಥ ಕುದುರಾಮ್ ಬೋಸ್ರವರ ಮೇಲೆ ಬೀಳ್ತದೆ. ಆಗ ಕುದುರಾಮ್ ಬೋಸ್ರವರಿಗೆ ಆ ವ್ಯಕ್ತಿ ಕೇಳ್ತಾನಂತೆ, ನಿನಗೆ ಈ ಕೆಲಸ ಮಾಡಲು ಸಾಧ್ಯವೇ ಅಂತ ಕೇಳ್ತಾನಂತೆ. ಆಗ ಕುದುರಾಮ್ ಬೋಸ್ರವರು, ಗುರುಗಳೇ ನಿಮ್ಮ ಒಂದು ಆಶೀರ್ವಾದ ಇದ್ದರೆ ಸಾಕು, ನಾನು ಯಾವುದೇ ಕೆಲಸ ಮಾಡಲು ಹಿಂಜರಿಯುವುದಿಲ್ಲ ಅಂತ ಅಂತಂತೆ. ಆಗ ಆ ನಾಯಕನಿಗೆ ಕೂಡ ಒಮ್ಮೆ ನಾಯಕನ ಹೃದಯ ಕೂಡ ನಡುಕ್ತಂತೆ. ಆ ರೀತಿ ಅಷ್ಟು ಅಂಜದನೆ ಕುದುರಾಮ್ ಬೋಸ್ರವರು ಹೇಳ್ತಾರಂತೆ. ಆಗ ಆ ನಾಯಕನು ಹೇಳ್ತಾರಂತೆ, ತಪ್ಪಿದರೆ ಏನಾಗಬಹುದು ಎನ್ನುವುದು ಗೊತ್ತಿದೆಯಲ್ಲ ಮಗು ಅಂತ ಕೇಳ್ತಾರಂತೆ. ಆಗ ಗೊತ್ತಿದೆ ಗುರುದೇವ, ಅವರು ನನಗೆ ಜೀವ ಶಿಕ್ಷೆಯನ್ನು ಕೊಟ್ಟರೂ ಸಹ ನಾನು ಅದನ್ನು ಸಂತೋಷವಾಗಿ ಅನುಭವಿಸುತ್ತೇನೆ. ಅವರು ನನ್ನನ್ನು ಎಷ್ಟು ಬೇಗ ಬಲಿದಾನ ಮಾಡುವರು ಅಷ್ಟು ಬೇಗ ಮತ್ತೆ ಮತ್ತೆ ಹುಟ್ಟಿ ಬಂದು ನನ್ನ ಭಾರತಾಂಬೆಯ ಸ್ವಾತಂತ್ರ್ಯದ ಸಲುವಾಗಿ ನಾನು ಹೋರಾಡಿ ತೀರುತ್ತೇನೆ ಅಂತ ಹೇಳ್ತಾರಂತೆ. ಇದನ್ನು ಹೇಳಿದಂತಹ ಕುದುರಾಮ್ ಬೋಸ್ರವರ ಮಾತಿಗೆ ನಾಯಕರು ಒಪ್ಪಿ ಅದೇ ರಾತ್ರಿನೇ ಎಲ್ಲವನ್ನ ಸಿದ್ಧ ಮಾಡಿಸಿ ಕುದುರಾಮ್ ಬೋಸ್ರವರನ್ನ ಮತ್ತು ಪ್ರಫುಲ್ರವರನ್ನ ಇಬ್ಬರನ್ನ ಸೇರಿಸಿ ಮುಜಫೂರಕ್ಕೆ ಅಂದರೆ ಕಿಂಗ್ಸ್ಫರ್ಡ್ನ ಮುಜಫೂರಕ್ಕೆ ವರ್ಗಾವಣೆ ಮಾಡಿಬಿಡ್ತಾರೆ. ಅಷ್ಟೊತ್ತಿಗಾಗಲೇ ಬ್ರಿಟಿಷ್ ಅಧಿಕಾರಿಗಳಿಗೆ ಒಂದು ಸಂಗತಿಯನ್ನು ತಿಳಿದುಕೊಡಿ, ಮುಜಫೂರಕ್ಕೆ ಕಳಿಸ್ತಾರೆ. ಇಬ್ಬರು ಕೂಡ ರಾತ್ರಿ ಹೊತ್ತಿಗಾಗಲೇ ಮುಜಫೂರಕ್ಕೆ ತಲುಪ್ತಾರೆ, ರಿವಾಲ್ವರ್ ಬಾಂಬ್ ಎಲ್ಲವನ್ನ ಸಿದ್ಧ ಮಾಡಿಕೊಳ್ತಾರೆ. ಸಿದ್ಧ ಮಾಡಿಟ್ಟುಕೊಂಡು ಏನು ಮಾಡ್ತಾರೆ ಅಂದರೆ ಕುದುರಾಮ್ ಬೋಸ್ರವರ ಕೈಯಲ್ಲಿ ಬಾಂಬ್ ಇರ್ತೈತಿ, ಪ್ರಫುಲ್ಲನ ಕೈಯಲ್ಲಿ ರಿವಾಲ್ವರ್ ಇರ್ತೈತಿ, ಅನೇಕ ಶಸ್ತ್ರಾಸ್ತ್ರಗಳು ಇರ್ತವೆ, ಸಿದ್ಧ ಮಾಡ್ಕೋತಾರೆ. ಕುದುರಾಮ್ ತಮ್ಮ ಕೈಯಲ್ಲಿ ಬಾಂಬನ್ನು ಇಟ್ಕೊಂಡು ಹೇಳ್ತಾರೆ, ಪ್ರಫುಲ್ಲ ನಾನು ಬಾಂಬನ್ನು ಎಸೆದ ತಕ್ಷಣವೇ ನನ್ನ ಬಗ್ಗೆ ಇಲ್ಲಿಯ ಒಂದು ಸಂಗತಿಯ ಬಗ್ಗೆ ಯೋಚನೆ ಮಾಡದೇ ನೀನೇನು ಮಾಡು ಬಿಡು, ನಾನು ಕೂಡ ಅದೇ ರೀತಿಯಾಗಿ ಮಾಡ್ತೇನೆ. ಏನಾದರೂ ನಾವು ಬದುಕುಳಿದ್ರೆ ಗುರುದೇವ ಪಾದಗಳಲ್ಲಿ ನಮ್ಮ ಚರಣಗಳನ್ನು ಇಡೋಣ ಅಂತ ಹೇಳ್ತಾರೆ. ಆಗ ಹೇಳಿದಂತಹ ಕುದುರಾಮ್ ಬೋಸ್ರವರು ಮತ್ತು ಪ್ರಫುಲ್ಲರು ಇಬ್ಬರು ಇದನ್ನು ಒಪ್ಪಿ ಇಬ್ಬರು ಕೂಡ ವಂದೇ ಮಾತರಂ ಎಂಬ ಘೋಷಣೆಯನ್ನು ಜೋರಾಗಿ ಕೂಗಿ ಅಷ್ಟರಲ್ಲಿ ಕಿಂಗ್ಫರ್ಡ್ಸ್ನ
ಕಿಂಗ್ಸ್ಫಾಲ್ ನ ಬಂಗಲೆಯಿಂದ ಕುದುರೆ ಗಾಡಿ ಹೊರಟು ಹೊರಡಲು ಪ್ರಾರಂಭವಾಗುತ್ತದೆ. ನಂತರ ಕುದುರಾಮ್ ಬೋಸ್ರವರು ಅತ್ಯಂತ ಮಧ್ಯ ಭಾಗದಲ್ಲಿ ಯಾವುದೇ ರೀತಿ ಅತ್ತ ಕಡೆ ಇತ್ತ ಕಡೆ ಬಾಂಬು ಹೋಗದನ್ನೇ ಏನು ಮಾಡ್ತಾರಂದ್ರೆ ಮಧ್ಯಭಾಗದಲ್ಲಿ ಬಾಂಬನ್ನ ಎಸೆಯುತ್ತಾರೆ. ನಂತರ ಇತ್ತ ಕಡೆ ಪ್ರಫುಲ್ಲನು ಕೂಡ ಓಡಿ ಹೋಗ್ತಾನೆ. ಅತ್ತ ಕಡೆ ಕುದುರಾಮ್ರವರು ಓಡಿ ಹೋಗ್ತಾರೆ, ಓಡ್ತಾರೆ ಇತ್ತ ಕಡೆ ಪ್ರಫುಲ್ಲನು ಓಡ್ತಾನೆ, ಇತ್ತ ಕಡೆ ಕುದುರಾಮರು ಓಡ್ತಾರೆ. ಆದರೆ ಪ್ರಫುಲ್ಲನು 2 ದಿನಗಳವರೆಗೆ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡಿರ್ತಾನೆ. ನಂತರ 3ನೇ ದಿನ ಪೊಲೀಸರ ಕಣ್ಣಿಗೆ ಬಿದ್ದ ತಕ್ಷಣ ಪ್ರಫುಲ್ಲನು ಏನ್ ಮಾಡ್ತಾನಂದ್ರೆ, ಎಲ್ಲಿ ಬ್ರಿಟಿಷರು ನನ್ನ ಮೈ ಮುಟ್ಟಿ ನನ್ನ ಮೈಯನ್ನ ಮೈಲಿಗೆ ಮಾಡುತ್ತಾರೆ ಎನ್ನುವ ಒಂದೇ ಒಂದು ಕಾರಣದಿಂದ ಪ್ರಫುಲ್ಲನು ತನ್ನಲ್ಲಿರುವ ಒಂದು ರಿವಾಲ್ವರ್ ಅನ್ನು ತೆಗೆದುಕೊಂಡು ತಾನೇ ತನ್ನ ತಲೆಗೆ ಹೊಡೆದುಕೊಳ್ತಾನೆ. ಇತ್ತ ಕಡೆ ಕುದುರಾಮ್ ಬೋಸ್ರವರು 25 ಮೈಲಿಗಳಷ್ಟು ಓಡಿ ಓಡಿ ಬೆಳಿಗ್ಗೆ ಆದ ತಕ್ಷಣ ಹಸಿವಿನಿಂದ ತಾಳಲಾರದೆ ಹತ್ತಿರದಲ್ಲಿರುವ ಒಂದು ಅಂಗಡಿಯಲ್ಲಿ ಕಡಲೆಪುರಿನ ತಿನ್ನಲು ಪ್ರಾರಂಭ ಮಾಡ್ತಾರೆ. ಅದೇ ಸಮಯದಲ್ಲಿ ಅಂಗಡಿ ಮಾಲೀಕನು ಮತ್ತು ಇನ್ನೊಬ್ಬನು ಏನ್ ಮಾಡ್ತಾರೆ ಅಂದ್ರೆ, ಈ ನಿನ್ನೆ ಆದಂತಹ ಘಟನೆ ಬಗ್ಗೆ ಮಾತಾಡ್ತಾ ನಿಂತಿರ್ತಾರೆ. ಅದೇ ಸಮಯದಲ್ಲಿ ಮಾತಾಡುವ ಅಷ್ಟರಲ್ಲಿ ಏನ್ ಮಾತಾಡಂದ್ರೆ, ಅಂಗಡಿಯನ್ನು ನಡೆಸುತ್ತಾನೆ ಮತ್ತೊಬ್ಬನಿಗೆ ಕಿಂಗ್ಸ್ಫರ್ಡ್ ಸಾಯಲಿಲ್ಲ ಅಂತೇಳಿ. ಅದನ್ನ ಕೇಳಿಸಿಕೊಂಡ ಕುದುರಾಮ್ ಬೋಸ್ರು ಏನ್ ಮಾಡ್ತಾರೆ, ಪಾಪ ರೀ ಮೈ ಮರೆತು ಹಸುವಿನಿಂದ ಏನು ಕಿಂಗ್ಸ್ಫರ್ಡ್ ಸಾಯಲಿಲ್ಲವೇ ಅಂತ ಕೇಳ್ತಾರೆ. ನಾನು ಆಗಲೇ ಹೇಳಿಲ್ಲಲ್ಲವೇ, ನಮ್ಮ ಸ್ವಾತಂತ್ರ್ಯ ಹೋರಾಟ ಪ್ರಥಮ ಸ್ವಾತಂತ್ರ್ಯ ಶಸ್ತ್ರಾಸ್ತ್ರ ಹೋರಾಟ ಸೋತಿರುವುದು ದೇಶ ದ್ರೋಹಿಗಳಿಂದಲೇ, ಈ ಕುದುರಾಮ್ ಬೋಸ್ರವರು ಸಿಕ್ಕಿರುವುದು ಈ ಅಂಗಡಿ ದ್ರೋಹಿಯಿಂದಲೇ, ಈ ಅಂಗಡಿ ಎನ್ನುವ ದೇಶ ದ್ರೋಹಿಯಿಂದಲೇ ನಮ್ಮ ಕುದುರಾಮ್ ಬೋಸ್ರವರು ಪೊಲೀಸರ ವಶರಾದರು. ನಂತರ ಪೊಲೀಸರು ತಮ್ಮ ವಶಕ್ಕೆ ಕುದುರಾಮ್ ಬೋಸ್ರವರನ್ನು ತೆಗೆದುಕೊಂಡ ಮೇಲೆ ಸೆರೆಮನೆಗೆ ಹಾಕಿ ನಂತರ ನ್ಯಾಯಾಲಯಕ್ಕೆ ದೂರುತ್ತಾರೆ. ಅಲ್ಲಿ ನ್ಯಾಯಾಲಯದಲ್ಲಿ ಆ ನ್ಯಾಯಾಧೀಶನು ಕೂಡ ಕುದುರಾಮ್ ಬೋಸ್ರವರ ಮುಖದ ಮೇಲಿನ ಒಂದು ಕಳೆಯನ್ನು ನೋಡಿ ಅಂಜಿ ಏನ್ ಮಾಡ್ತಾನಂದ್ರೆ, ಮರಣದಂಡನೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ತೀರ್ಪನ್ನು ನೀಡ್ತಾನೆ. ನಂತರ ಈ ನ್ಯಾಯಾಲಯದಲ್ಲೇನೆ ನಮ್ಮ ಕಾಳಿದಾಸ್ ಬೋಸ್ ಎನ್ನುವ ನಮ್ಮ ಭಾರತೀಯ ಒಂದು ಲಾಯರ್ ಇದ್ದಾರೆ. ಆ ಲಾಯರ್ ಏನ್ ಮಾಡ್ತಾನಂದ್ರೆ, ಈ ವ್ಯಕ್ತಿಗೆ ಇಂಥ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದನ್ನು ನೋಡಿ ಇದನ್ನ ನಾನು ಹೇಗಾದರೂ ಮಾಡಿ ತಡೆಯಬೇಕೆಂದು ಹೈಕೋರ್ಟ್ಗೆ ಅಪೀಲು ಮಾಡ್ತಾನೆ. ಮುಂದೆ ಹೈಕೋರ್ಟ್ಗೆ ಅಪೀಲು ಮಾಡಿದಾಗ ಅಲ್ಲಿನ ಆ ನ್ಯಾಯಾಧೀಶ ಕುದುರಾಮ್ ಬೋಸ್ರವರ ಮುಖದ ಮೇಲೆ ಒಂದು ಕಳೆಯನ್ನು ನೋಡಿ ಅವರಿಗೂ ಕೂಡ ಅವರ ಒಂದು ಹೃದಯ ಕೂಡ ಒಂದು ಸಲ ನಡುಕ್ತಂತೆ. ಆ ಒಂದು ಕಾರಣಕ್ಕೆ ಅವರಿಗೂ ಕೂಡ ಬರೀ 16 ದಿನ ಮುಂದೂಡಿಸಿ ಮರಣದಂಡನೆ ಶಿಕ್ಷೆಯನ್ನ ಮುಂದೂಡಿಸ್ತಾರಂತೆ. ನಂತರ ಕುದುರಾಮ್ ಬೋಸ್ರವರಿಗೆ ಕೇಳ್ತಾರಂತೆ, ನಿನಗೆ ಕೊನೆಯ ಆಸೆ ಏನಾದರೂ ಇದೆ ಅಂದ್ರೆ, ಇದು ಯಾವಾಗ ಅಂದ್ರೆ ಪಾಚಿಯ ಕಂಬದ ಬಳಿ ತನ್ಮಲೆ ಕೇಳ್ತಾರಂತೆ. ಆಗ ಕುದುರಾಮ್ ಬೋಸ್ರವರು ಏನ್ ಹೇಳ್ಬೇಕ್ರೆ, ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, ನಮಗೇನಾದರೂ ನಮ್ಮ ಶಾಲೆಯಲ್ಲಿ ಬರೀ ಒಂದು ಶಿಕ್ಷೆಯನ್ನ ಕೊಡ್ತಾ ಇದ್ದಾಗ ಗುರುಗಳು ನೀನು ಸದ ಬಡಿಸ್ಕೋಬಾರ್ದಂದ್ರೆ ನೀ ಏನ್ರೀ ಒಂದು ಹೇಳತ್ತ ಹೇಳ್ತಾರೆ. ಸರ್ ನಾನು ಎಷ್ಟೊತ್ತಿದ್ರು ನಾನು ನಾಳೆಗೆ ತಂದು ಕೊಡ್ತೀನಿ ಸರ್, ತಪ್ಪಾಯ್ತು ಸರ್. ಕುದುರಾಮ್ ಬೋಸ್ ಕೇಳಿಲ್ರಿ, ಯಾಕಂದ್ರೆ ನಾನು ತಪ್ಪೇ ಮಾಡಿಲ್ಲ, ನಾನು ಯಾಕೆ ಕೇಳ್ಬೇಕನ್ನೋ ಒಂದು ಧೈರ್ಯ ಐತ್ರಿ ಕುದುರಾಮ್ ಬೋಸ್ರಲ್ಲಿ. ಅದಕ್ಕೆ ಕುದುರಾಮ್ ಬೋಸ್ರವರು ಒಂದೇ ಒಂದು ಮಾತಾಡ್ತಾರೆ, ಒಂದೇ ಮಾತನ್ನೋ ಒಂದು ಘೋಷಣೆಯನ್ನ ಎಲ್ಲ ಭಾರತೀಯರ ಕಿವಿಯಲ್ಲಿ ಪ್ರತಿಧ್ವನಿಸುವಂತೆ ಕೂಗ್ತಾರೆ. ಕೂಗಿ ತಾವಾಗೆ ಆ ಒಂದು ಪಾಶಿಯ ಕಂಬದ ಬಳಿ ಹೋಗಿ ನಿಂತು ತಮ್ಮ ತೊಲೆಯನ್ನ ಬಿಡ್ತಾರೆ. ಕೊನೆಗೂ ಮಾತೃಭೂಮಿಯ ಚರಣತಲದಲ್ಲಿ ಬಲಿದಾನ ಮಾಡಬೇಕೆಂಬ ತನ್ನ ಸಂಕಲ್ಪವನ್ನು ಸಾಧಿಸಿದ ಹಾಗೂ ಇತಿಹಾಸದಲ್ಲಿ ಅಮರನಾದಂತಹ ಅಂಜದೆ ಗಂಡು ತೃತಿಗಡದ ಗಂಡು ಕುದುರಾಮ್ ಬೋಸ್. ಸ್ನೇಹಿತರೆ, ತಾವೆಲ್ಲರೂ ತಿಳಿದುಕೊಂಡಿರಬಹುದು ಕುದುರಾಮ್ ಬೋಸ್ರವರು ಮಾಡಿದಂಥ ಒಂದು ಕೆಲಸ ವಿಫಲವಾಯ್ತಂತ. ಇಲ್ಲ ಸ್ನೇಹಿತರೆ, ಆ ಕುದುರಾಮ್ ಬೋಸ್ರವರು ಹಾಕಿದಂಥ ಬಾಂಬ್ ಕಿಂಗ್ಸ್ಫರ್ಡ್ಗೆ ತಾಗಲಿಲ್ಲ, ಅದು ಸರಿ. ಆದರೆ ಕಿಂಗ್ಸ್ಫರ್ಡ್ಗೆ ಕುದುರಾಮ್ ಬೋಸ್ರವರು ಮಾಡಿದಂಥ ಕೆಲಸವನ್ನ ಬರೀ ಯೋಚನೆ ಮಾಡಿ ಮಾಡಿ ಕಿಂಗ್ಸ್ಫರ್ಡ್ ಏನ್ ಮಾಡ್ತಾರಂದ್ರೆ, ತಮ್ಮ ಕೆಲಸಕ್ಕೆ ನಿವೃತ್ತಿ ಕೊಟ್ಟು ತಮ್ಮ ದೇಶಕ್ಕೆ ಮರಳ್ತಾರೆ. ಸ್ನೇಹಿತರೆ, ಮರಳಿದ ನಂತರ ಅಲ್ಲಿಯೂ ಕೂಡ ನೆಮ್ಮದಿಯಿಂದ ಇಲ್ಲದೆ ಏನ್ ಮಾಡ್ತಾರೆ, ನೆಮ್ಮದಿಯಿಂದ ಇರಲು ಸಾಧ್ಯವಾಗದೇ ಕೊನೆಗೆ ತಮ್ಮ ಜೀವವನ್ನೇ ಬಿಡ್ತಾರೆ. ಸ್ನೇಹಿತರೆ, ಕುದುರಾಮರು ತಾವು ಅಮರನಾದ ಮಾತ್ರವಲ್ಲ, ತಮ್ಮ ಬಲಿದಾನದಿಂದ ಅಮರತ್ವ ಪಡೆಯಲು ಪ್ರೇರಣೆ ನೀಡಿದರು. ಮುಂದೆ ಅಸಂಖ್ಯಾತ ತರುಣರು ಅವರ ದಾರಿಯನ್ನೇ ಅನುಸರಿಸಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಭಾರತದಲ್ಲಿ ಕೊನೆಗೊಳ್ಳುವಂತೆ ಮಾಡಿದರು. ಸ್ನೇಹಿತರೆ, ಕಿಂಗ್ಸ್ಫರ್ಡ್ ನಮ್ಮ ದೇಶದಲ್ಲಿ ಕೆಲಸವನ್ನ ಬಿಟ್ಟು ಹೋದರೆ ಬ್ರಿಟಿಷರು ನಮ್ಮ ದೇಶವನ್ನೇ ಬಿಟ್ಟು ಹೋಗುವ ಪ್ರಸಂಗ ಬಂದೆ ಒದಗಿತು. ಸ್ನೇಹಿತರೆ, ಕುದುರಾಮದಂತಹ ಎಷ್ಟೋ ಜನರು ಎಷ್ಟೋ ವ್ಯಕ್ತಿಗಳು ತಮ್ಮ ಜೀವನವನ್ನೇ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ನಮ್ಮ ದೇಶಕ್ಕಾಗಿ ನಮ್ಮ ಭಾರತೀಯರ ಸ್ವಾತಂತ್ರ್ಯಕ್ಕಾಗಿ ಎಲ್ಲವನ್ನ ಬಿಟ್ಟು ಮುಂದೆ ಬಂದು ನಿಂತರು. ಸ್ನೇಹಿತರೆ, ಮುಂದೆ ಬಂದು ನಿಂತು ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು. ಅಂತವರಿಗೆ ನನ್ನದೊಂದು ಸಲಾಂ.
ಜೈ ಜವಾನ್ ಜೈ ಕಿಸಾನ್ ಹೇಳಿ ಮತ್ತೊಮ್ಮೆ ದೇಶ ಒಂದೇ.